हलो वीक्षकरे मैत्री टीवी कन्नड चैनल गे स्वागत। प्रति बारियू महिळेयर मेले गंडसरु अपराध कृतिगळन्नु एसेदु समाज हेण्णुमक्कळन्नु नोडुव दृश्य कोन बेरेयागिरुत्तदे अंत नटी रम्या प्रतिक्रियिसिद्दारे। ग्यांग रेप्न प्रकरणदल्लि युवतिय तप्पिन बग्गे तुंबा जन मातनाडिदरु। ई बेन्नल्लि सामाजिक जालतानदल्लि नटी रम्या प्रतिक्रियेयन्न कोट्टिद्दारे। ಹಾಗಿದ್ರೆ ಏನಂತ ಟ್ವೀಟ್ ಮಾಡಿದ್ದಾರೆ ರಮ್ಯಾ ಎನ್ನುವ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡೋಣ। ಅದಕ್ಕೂ ಮುಂಚೆ ಈ ವಿಡಿಯೋ ಒಂದನ್ನ ಲೈಕ್ ಮಾಡಿ। ಹೌದು, ಪುರುಷರು ಮಹಿಳೆಯರ ಮೇಲೆ ಮಾಡುವ ಪ್ರತಿಯೊಂದು ಅಪರಾಧಕ್ಕೂ ಯಾವಾಗಲೂ ನಾವೇ ಗುರಿಯಾಗ್ತೀವಿ, ದೂಷಿಸಲ್ಪಡುತ್ತೇವೆ। ಆದರೆ ಅತ್ಯಾಚಾರವಾದಾಗಲೂ ಕೂಡ ಅಥವಾ ಆತ ನಮ್ಮನ್ನ ದೈಹಿಕವಾಗಿ ಮೌಖಿಕವಾಗಿ ನಂದಿಸುತ್ತಿದ್ದರೂ ಎಲ್ಲದಕ್ಕೂ ಹೆಣ್ಣುಮಕ್ಕಳನ್ನೇ ದೂಷಿಸುತ್ತಾರೆ। ನೀವು ಕಣ್ಣನ್ನ ಮಿಟುಕಿಸಬಾರದಿತ್ತು, ಏಕೆಂದರೆ ಪುರುಷರು ಯಾವಾಗಲೂ ಪುರುಷರೇ, ಯಾವಾಗಲೂ ನಾವೇ ರಾಜಿ ಮಾಡಿಕೊಳ್ಳಬೇಕು, ನಾವೇ ಬದಲಾಗಬೇಕು, ನಾವೇ ಹೊಂದಿಕೊಳ್ಳಬೇಕು, ಹಾಗೆ ನಾವು ಸಹಿಸಿಕೊಳ್ಳಬೇಕು। ಇಲ್ಲ, ಈ ಅಸಂಬದ್ಧತೆಗಳಿಗೆ ಪೂರ್ಣ ವಿರಾಮ ಹಾಕೋಣ। ನಿಜ ಹೇಳಬೇಕು ಅಂದ್ರೆ ನಾನು ನನಗೆ ಮತ್ತೆ ನನ್ನ ಸ್ನೇಹಿತರ ವಿಷಯದಲ್ಲೇ ಇದನ್ನೇ ಮಾಡ್ತೀನಿ। ಅಪರಾಧಗಳನ್ನು ತಡೆದುಕೊಳ್ಳಲಿ, ಆದರೆ ಇನ್ನು ಮುಂದೆ ಇಲ್ಲ, ಮಹಿಳೆಯರ ವಿರುದ್ಧ ಅಪರಾಧಗಳನ್ನು ಕಣ್ಣು ಮುಚ್ಚಿಕೊಂಡು ಮಾತನಾಡಬೇಡಿ। ಹೀಗಂತ ಫೇಸ್‌ಬುಕ್ ಸ್ಟೋರಿಯ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ। ಇನ್ನು ರಮ್ಯಾ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ। ಈ ಘಟನೆಯ ಬಗ್ಗೆ ಧ್ವನಿ ಎತ್ತಿದ್ದು ರಮ್ಯಾ, ಪ್ರತಿ ಬಾರಿ ಸಮಾಜಕ್ಕೆ ಬದಲಾಗುವ ಮಹಿಳೆಯರೇ ಬೇಕು। ಮೈಸೂರು ಘಟನೆಯ ಬಗ್ಗೆ ನಟಿ ರಮ್ಯಾ ಧ್ವನಿ ಎತ್ತಿದ್ದು ಮೈಸೂರು ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ಮಹಿಳೆಯರು ಬದಲಾಗಬೇಕು, ಪುರುಷರು ಇರೋ ಸ್ಥಿತಿಯಲ್ಲೇ ಇರ್ತಾರೆ, ಪ್ರತಿಯೊಂದು ಇಂತಹ ಘಟನೆ ಹಿಂದೆ ಮಹಿಳೆಯರನ್ನೇ ಗುರುತಿಸಬೇಡಿ, ಈ ಸಮಾಜದ ಲಕ್ಷಣ ಯಾವಾಗಲೂ ಮಹಿಳೆಯರನ್ನೇ ಗುರುತಿಸುತ್ತಾರೆ ಅಂತ ರಮ್ಯಾ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಈ ಬಗ್ಗೆ ನೀವೇನಂತೀರಾ, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಧನ್ಯವಾದಗಳು।